ಕೊನೆಗೊಪ್ಪ ವಿಜಯ ಲೋಕೇಶ್ ಸಂಬಂಧದ ಬಗ್ಗೆ ಬಾಯಿ ಬಿಟ್ಟ ನರೇಶ್ ಹೇಳಿದ್ದೇನು ಗೊತ್ತ ವೀಕ್ಷಕರೇ? ಬನ್ನಿ ಇದರ ಸಂಪೂರ್ಣ ಮಾಹಿತಿ ನೀಡಿದ್ರೆ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ, ನೀವು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಟಾಲಿವುಡ್ ನಟ ನರೇಶ್ ಹಾಗೂ ಪವಿತ್ರ ಲೋಕೇಶ್ ಕುರಿತಾಗಿ ದಿನಕ್ಕೊಂದು ಸುದ್ದಿಗಳು ಹರಿದಾಡುತ್ತಿವೆ. ಇಷ್ಟು ದಿನಗಳ ಕಾಲ ಸುಮ್ಮನಿದ್ದ ನರೇಶ್ ಇದೀಗ ತುಟಿ ಬಿಚ್ಚಿದ್ದಾರೆ. ಹೌದು, ನರೇಶ್ ಕುರಿತು ಮೂರನೇ ಪತ್ನಿ ರಮ್ಯಾ ರಘುಪತಿ ಬಾಯಿ ಬಿಟ್ಟಿದ್ದು. ಈ ಬೆನ್ನಲ್ಲೇ ನರೇಶ್ ಕೂಡ ತಮ್ಮ ಹಾಗೂ ಪವಿತ್ರ ಸಂಬಂಧದ ಬಗ್ಗೆ ಮಾತನಾಡಿದ್ದಾರೆ. ನರೇಶ್ ಮೂರನೇ ಪತ್ನಿ ರಮ್ಯಾ ಮಾತನಾಡಿ, ನರೇಶ್ಗೆ ಹಲವು ಅಕ್ರಮ ಸಂಬಂಧಗಳು ಇದ್ದವು. ನಾನು ಇದನ್ನು ಪತ್ತೆ ಹಚ್ಚಿದ ಸ್ವಲ್ಪ ದಿನ ಸರಿ ಇರುತ್ತಿದ್ದರು, ಮತ್ತೆ ಹಾಗೆ ಮಾಡುತ್ತಿದ್ದರು ಎಂದಿದ್ದರು. ಇದಕ್ಕೆ ಸ್ಪಷ್ಟನೆ ನೀಡಿದ ನರೇಶ್ ಅವರು, ರಮ್ಯಾ ಬೇರೆಯವರ ಜೊತೆ ಸಂಬಂಧವನ್ನು ಹೊಂದಿದ್ದಾರೆ, ಬೆಂಗಳೂರಿನಲ್ಲಿ ಸಾಕಷ್ಟು ಸಾಲಗಳನ್ನು ಮಾಡಿಕೊಂಡಿದ್ದಾರೆ. ಪವಿತ್ರ ಲೋಕೇಶ್ ಜೊತೆ ನನ್ನ ಗೆಳೆತನ ನಿಜ, ನಾವಿಬ್ಬರು ಬೆಸ್ಟ್ ಫ್ರೆಂಡ್, ನಾನು ಶ್ರೀರಾಮನಲ್ಲ ಕೃಷ್ಣನೇ ಎಂದಿದ್ದಾರೆ. ಬೆಂಗಳೂರಿನಲ್ಲಿ ನನಗೆ ಮೋಸ ಮಾಡಲು ರೆಡಿಯಾಗಿದ್ದಾರೆ, ಹೀಗಾಗಿ ಇಲ್ಲಿಯವರೆಗೂ ಮೆಸೇಜ್ ನೀಡಲು ಬಂದಿದ್ದೇನೆ. ರಮ್ಯಾ ಮಾಡ್ತಿರೋ ಆರೋಪಗಳೆಲ್ಲವೂ ಶುದ್ಧ ಸುಳ್ಳು. ಆಕೆ ಮೋಸಗಾತಿ, ನನಗೆ ಸರಿಯಾಗಿ ಊಟ ಕೂಡ ಹಾಕಿಲ್ಲ, 7 ವರ್ಷಗಳಿಂದ ನಾವು ಜೊತೆಯಲ್ಲೇ ಇಲ್ಲ, ತುಂಬಾ ದಿನಗಳಿಂದ ಆಕೆ ಬೆಂಗಳೂರಿನಲ್ಲಿ ಇದ್ದಾರೆ ಎಂದು ಹೇಳಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.